ಹಲೋ, ಏನಾ ರೆಸ್ಪಾನ್ಸ್ ಅನ್ನೋಕ್ಕೆ ಬಯಸ್ತಾರಲ್ಲ ಅವರು, ಅವ್ರ ಆತನಿಗೆ ಇಷ್ಟಾನೇ ಆಗಲ್ಲ. ಎತ್ತ ತಕ್ಷಣ ನಿನ್ನ ಬಗ್ಗೆ ಹೇಳಬೇಕು. ಮೊದಲನೇದಾಗಿ ಪರಿಚಯ ಇಲ್ದವ್ರವ್ರಿಗೆ ಫೋನ್ ಮಾಡಿದ್ಯಾ ನೀನು? ಸರಿ ಸರಿ ಸರ್ ಸರಿ ಫೋನ್ ಟೈಮ್ ವೇಸ್ಟ್ ಸರ್. ಮಾಡ್ತೀಯಾ ನೀನು? ಇಲ್ಲ ಇಲ್ಲ ಸರ್, ಫೋನ್ ಎತ್ತಿದ್ರಲ್ಲ, ಫೋನ್ ಎತ್ತಿದ್ರೆ ನಮ್ಮಂತರ ಶಾಕ್ ಆದಂಗಾಯ್ತು. ಯಾಕೆ ನಿನ್ಗೇನು ಕೂಲಿ ಕೆಲಸ ಮಾಡಕ್ ಬಿಟ್ಟಿದೀನಿ ನಾನು ನಿನ್ ಕೆಳಗೆ? ನಿನ್ ಇಲ್ಲ ಇಲ್ಲ ಫೋನ್ ಮಾಡಿದ್ರೆ ಅವ್ರ ಹತ್ರ ಅನ್ನೋದಕ್ಕೆ ನಿಮ್ ಅಪ್ಪನಿಗೆ ಸಾಲ ನೀನು? ಇಲ್ಲ ಇಲ್ಲ ಸರ್, ಆ ತರ ಅಂತಲ್ಲ. ನೀವು ಫೋನ್ ಎತ್ತಿದ್ರಲ್ಲ ಯಾವನ ನಿನ್ ಫೋನ್ ಮಾಡೋದಕ್ಕೆ? ಸರ್ ಇಲ್ಲಿ ತುಮಕೂರು ಡಿಸ್ಟಿಕ್ ಅಂತ ಸರ್ ಮಾತಾಡ್ತಾರೆ, ತುಮಕೂರು ಡಿಸ್ಟಿಕ್ ಇದೆ ಸರ್. ಏನ್ ಏನ್ ಬೇಕು? ಇಲ್ಲ ಸರ್, ವಿಡಿಯೋ ಎಲ್ಲ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಅಂತ ಹೇಳಕ್ ತಲೆ ತಿಂತೀಯನ ನೀನು? ಇಲ್ಲ ಇಲ್ಲ ಸರ್, ನೋಡ್ಕೋ ಇಲ್ಲಾಂದ್ರೆ ಬಿಸಾಕ್ತಾರೋ. ಇಲ್ಲ ಇಲ್ಲ, ಆ ತರ ಅಂತ ಏನಿಲ್ಲ ಸರ್, ಮನೆಗಳಲ್ಲಿ ಕಾಪಾಡೋದ್ರ ಬಗ್ಗೆ ಹೇಳ್ತಾ ಇರಲ್ಲ ಸರ್, ಅರಿವು ಮೂಡಿಸ್ತಾ ಇರಲ್ಲ. ಎಲ್ಲಿ ಬರ ಕಾಪಾಡಕ್ಕೆ ಬಿಡಲ್ವಲ್ಲ ನೀವು, ತಲೆ ತಿಂತಾ ಇರ್ತಿರಲ್ಲ, ಫೋನ್ ಮಾಡಿ. ಇಲ್ಲ ಇಲ್ಲ ಸರ್, ಇಲ್ಲ ಸರ್, ನೀವು ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ, ಹಂಗಾಗಿ ಅದಕ್ಕೋಸ್ಕರ ಮಾತಾಡಬೇಕು ಅನ್ಸು ಅದಕ್ಕೆ ಫೋನ್ ಮಾಡಿದೆ ಸರ್. ಇನ್ನೇನಿಲ್ಲ, ಇನ್ನೇನು ಇಲ್ಲ ಸರ್, ಏನು ನಮ್ ಫೋನ್ ಎತ್ತಿರಲ್ಲ. ಫೋನ್ ಎತ್ತಲಿಕ್ಕೆ ನಾನು ನಿಮ್ ನಂಬರ್ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ನೀವು ಬೈತಿರಲ್ಲ, ಅದಕ್ಕೆ ಬೈಲಿ ಅಂತ ಸುಮ್ಮನೆ ಇದೆ. ಬೈದ್ಮೇಲೆ ಗೊತ್ತಾಗುತ್ತೆ ನೀವೇನ್ ತಾವೇನ್ ಮಾತಾಡೋದು, ನಾನು ಸುಮ್ಮನೆ ಆಗಿದೆ ಸರ್. ನೀವು ಆ ಕಡೆಯಿಂದ ಬೈದ್ಮೇಲೆ ಕನ್ಫರ್ಮೇಶನ್, ನೀವು ಅವ್ರ ಹತ್ರ ಅವ್ರು ಬೈತಾಯಿದ್ರೆ ಆ ಕಡೆಯಿಂದ ಅಂತ ಕನ್ಫರ್ಮೇಶನ್, ಅದಕ್ಕೋಸ್ಕರ ನಾನು ವೈಟ್ ಮಾಡ್ತಾ ಇದ್ದೆ. ನೀವು ಆ ಕಡೆಯಿಂದ ಬೈಲಿ ಅಂತ, ನೀವು ಬೈದ್ರೆ ಆಮೇಲೆ ಕನ್ಫರ್ಮ್ ಅವ್ರ ಹತ್ರ ಅವ್ರು ಮಾತಾಡ್ತಾ ಇದಾರೆ. ಇನ್ನ ಸರ್ ಹೆಂಗಿದೆ ಸರ್, ಚೆನ್ನಾಗಿದೆ ಸರ್. ಅರ್ಧ ನಿಮಿಷ ಟೈಮ್ ಕೊಡ್ತೀನಿ, ಅದ್ ಏನ್ ಹೇಳ್ತೀಯೋ ಹೇಳ್ಕೊ. ನಿನ್ ಬಗ್ಗೆ ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಕಾಫಿ ಆಯ್ತಾ, ಇನ್ನೇನ್ ಕೆಲಸ ಇಲ್ವನ ನಿಮ್ಗೆ? ಇಲ್ಲ ಸರ್ ಇಲ್ಲ ಸರ್, ನಾನು ಚೆನ್ನಾಗಿದ್ರ ಅಂತ ಕೇಳೋದಕ್ಕೋಸ್ಕರ ಫೋನ್ ಮಾಡಿದ್ದೆ ಸರ್. ಆ ತರ ಏನಿಲ್ಲ ಸರ್, ನಾನು ಫೋನ್ ತೆಗೆದ್ರಲ್ಲ, ಫೋನ್ ನೀವೇ ಅವ್ರ ಹತ್ರ. ಹೇಳಿ ಹೇಳಿ ಇವಾಗ, ಏನ್ ಅರ್ಧ ನಿಮಿಷದಲ್ಲಿ ನೀನ್ ಏನ್ ಕೇಳ್ಬೇಕು ಅಂತ ಹೇಳು, ಇಲ್ಲಾಂದ್ರೆ ಇಡ್ತಾರು. ಇಲ್ಲ ಸರ್, ನೀವು ಚೆನ್ನಾಗಿದ್ರ ಅಂತ ಕೇಳೋದು ಫೋನ್ ಮಾಡಿದೆ ಸರ್. ನಾನೇನು ಕೇಳೋದ ಏನಿಲ್ಲ ಸರ್, ಆ ತರ ಏನಿಲ್ಲ. ನೀವು ಚೆನ್ನಾಗಿದ್ರ ಸರ್ ಅಂತ ಕೇಳೋದು ಫೋನ್ ಮಾಡಿದೆ. ಬದುಕಿದ್ದಾನೆ, ಗೊತ್ತಾಯ್ತಲ್ಲ, ಬದುಕಿದ್ದಾನೆ ಅಂತ. ಚೆನ್ನಾಗಿದೆ ಸರ್, ತುಂಬಾ ಸಂತೋಷ ಸರ್. ನಿಮ್ಮಂತವ್ರು ಇದ್ರೆ ಸ್ವಲ್ಪ ನನ್ ಜನಕ್ಕೆ ಒಳ್ಳೇದಾಗುತ್ತೆ, ಅಜ್ಞಾನಿಗಳಿಗೆ ಸ್ವಲ್ಪ ಜ್ಞಾನ ಮೂಡುತ್ತೆ, ಈ ಮರ ಸಂರಕ್ಷಣೆ ತುಂಬಾ ಚೆನ್ನಾಗಿ ನಡೆಯುತ್ತೆ, ನಾಲ್ಕು ಜನ ತುಂಬಾ ಗೊತ್ತಾಗುತ್ತೆ ಸರ್. ನಿಮ್ ತುಮಕೂರು ಬಸ್ ಸ್ಟ್ಯಾಂಡ್ ಹೋಗಿ ನೋಡಿದ್ಯಾ ನೀನು? ಹಾ ಸರ್, ನೋಡಿದೀನಿ ಸರ್. ಫಸ್ಟ್ ಬಸ್ ಸ್ಟ್ಯಾಂಡ್ ಕಡ್ದಾಕೆಲ್ಲ ಮಟ್ಟ ಮಾಡಿ ಇದ್ ಮಾಡಿದಾರೆ ಸರ್. ಈಗ ಸಿವಿಲ್ ಬಸ್ ಸ್ಟ್ಯಾಂಡ್ ಇಲ್ಲ, ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲ ಸರ್. ಆಯ್ತು, ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದೊಂದು ಮರದ ಅಳು ಕೇಳಿದ್ಯಾನ ನೀನು? ಹೌದು ಸರ್, ಹೌದು ಸರ್, ನೋಡಿದ್ ನಾನು ಬಸ್ ಸ್ಟ್ಯಾಂಡ್ ನೋಡಿ. ನಾಚಿಕೆ ಆಗುತ್ತೆ, ತುಮಕೂರು ಬಸ್ ಸ್ಟ್ಯಾಂಡ್ ಬಂದ್ರೆ ಎಷ್ಟು ಹೊಟ್ಟೆ ಉರಿಯತ್ತೆ. ಆ ಟೀ ಅಂಗಡಿ ಹತ್ರ, ಜ್ಯೂಸ್ ಅಂಗಡಿ ಹತ್ರ ಮರಗಳಿದೆಯಲ್ಲ, ಆ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸೈಡ್ ಮರ ಇದೆಯಲ್ಲ, ಹೌದು ಸರ್, ಹೌದು ಸರ್, ಅಳ್ತಾ ಇದೆಯಲ್ಲೋ, ಒಬ್ಬರಿಗೂ ಕೇಳ್ಸಲ್ವೇನ ನಿಮ್ಗೆ? ಅದ್ರ ಪಾದಿ ಸರಿ ಮಾಡಕ್ಕಾಗಲ್ಲ, ಅದ್ರ ಮೇಲೆ ಇರೋ ಪೋಸ್ಟರ್ ತೆಗಿಯಕ್ಕಾಗಲ್ಲ, ಅದನ್ನ ಇಷ್ಟ ಬಂದಂಗೆ ಕಟ್ಟುಗಳು ಮಾಡಿ ಇಟ್ಟಿದ್ರಲ್ಲೋ. ಹೌದು ಸರ್, ಹೌದು ಸರ್, ಹೌದು ಸರ್. ತುಮಕೂರು ಮರ್ಯಾದೆ ಕಾಪಾಡ್ರು, ಎಲ್ಲಿ ನೋಡಿದ್ರು ಬಿಸಿಲು, ಒಂದು ಮರ ಕಾಣ್ತಾ ಇಲ್ವಲ್ಲ ಅಲ್ಲಿ. ಹೌದು ಸರ್, ಸಿಟಿ ಎಲ್ಲ ಮರ ಎಲ್ಲ ಕಡ್ದು ಕಡ್ದೆಲ್ಲ ಪೂರ್ತಿ ಎಲ್ಲ ಗಾರ್ಡನ್ ಇದು ಪ್ಲೇನ್ ಫೀಲ್ಡ್ ಮಾಡ್ದಂಗೆ ಮಾಡ್ಬಿಟ್ರು ಸರ್. ಎಲ್ಲ ರೋಡ್ ಸೈಡ್ ಮರಗಳನ್ನ ಕಡ್ದು ರೋಡ್ ಆಗ್ಲಾ ಮಾಡೋಕ್ಕೋಸ್ಕರ ಎಲ್ಲ ಫೀಲ್ಡ್ ರೋಡೇ ದೊಡ್ಡದಾಗೋ ತರ ಮಾಡ್ಬಿಟ್ರು ಸರ್. ಹಂಗ ಅದಕ್ಕೆ ಸ್ವಲ್ಪ ಮಾಡ ಸರ್. ನೀವು ಎಲ್ಲ ಮರಗಳು ತೆಗೆದು ಮರುಭೂಮಿ ಮಾಡಿದಾರಲ್ಲೋ, ಮರುಭೂಮಿ ಇರ್ಬೇಕು, ಮರುಭೂಮಿ ಅಲ್ಲ. ಹಾ ಸರ್, ಹಾ ಸರ್, ಹಾ ಸರ್, ಸರ್. ಪ್ರತಿಜ್ಞೆ ಮಾಡಿ ನೀವು, ನಿಮ್ ಊರನ್ನ ಕಾಪಾಡ್ಕೋತೀವಿ ಅಂತ. ಏಯ್, ಚಾರಿತ್ರಿಕ ನೆಲೆ ಕಣ ಅದು. ಹಾ ಸರ್, ಹಾ ಸರ್, ಹಾ ಸರ್. ಅನ್ನದಾನ ಮಾಡ್ತೀರಿ, ಅನ್ನ ಎಲ್ಲಿಂದ ಬರುತ್ತೆ ಗೊತ್ತಾ? ಗಿಡಗಳಿಂದ. ಹೌದು ಸರ್, ಆ ಗಿಡಗಳನ್ನೇ ನೀವು ಸರಿಪಡಿಸ್ತಿದ್ರೆ ಹೆಂಗಪ್ಪ? ಹೌದು ಸರ್, ಹೌದು ಸರ್, ಖಂಡಿತ ಹೇಳಿ ಸರ್. ಪ್ರತಿಜ್ಞೆ ಮಾಡು. ಸರಿ ಸರ್, ಸರಿ ಸರ್, ಆಯ್ತು ಸರ್. ನಾವು ನಮ್ ಕೈಲಾದ ಮರಗಳು ಉಳಿಸ್ತೀವಿ ಸರ್. ನಾವು ನಮ್ ಕೈಲಾದ ಪ್ರಯತ್ನ ಮಾಡಿ ಉಳಿಸ್ತೀವಿ ಸರ್. ಆತರ ಏನಾರು ಇದ್ರೆ ನಿಮ್ಗೂ ಬೇಕಾದ್ರೆ ಒಂದ್ ಇನ್ಫಾರ್ಮೇಶನ್ ಕೊಡಿ ಸರ್. ಎಲ್ಲಾರು ಮರಗಳು ಎಲ್ಲ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ, ನಾವು ಈ ಮರ ಕಾಪಾಡಿದ್ವಿ ಅಂತ ಕಾಲರ್ ಎತ್ಕೊಂಡು ಹಾಕಿ. ನಿಮ್ಮನ್ನ ನೋಡಿ 10 ಜನ ಮರ ಕಾಪಾಡಿದ್ರೆ ಅಷ್ಟೇ ಸಾಕು, ಕೊರೋನಾ ಬರೋದಿಲ್ವೋ? ಹಾ ಸರ್, ಹಾ ಸರ್, ಹಾ ಸರ್, ಹೇಳಿ ಸರ್. ಸರಿ ಸರ್, ಹಾಕ್ತೀನಿ ಫೇಸ್ಬುಕ್ ಅಲ್ಲಿ. ಎಂತ ಅನ್ವಿತ ಊರು, ಸಾವಿರಾರು ವರ್ಷಗಳಿಂದ ಅನ್ನದಾನಕ್ಕೆ ಹೆಸರು ಪಡೆದಂತ ಊರು ನಿಂದು. ಹಾ ಸರ್, ಹಾ ಸರ್, ಹಾ ಸರ್, ಹಾ ಸರ್. ಸಾವಿರಾರು ವರ್ಷನೋ, ನೂರಾರು ವರ್ಷಗಳ ಹಿಂದಿನ, 2000 ವರ್ಷದಿಂದ ದೇಗುಲಗಳಿದೆ ಅಲ್ಲಿ. ಏಯ್, 8 ಲಕ್ಷ ವರ್ಷಗಳ ಹಿಂದಿನ ಇತಿಹಾಸವುಳ್ಳ ಶಿವಗಂಗೆ ನಿಮ್ದು, ಸಿದ್ಧಗಂಗೆ ನಿಮ್ದು, ದೇವರಾಯನ ದುರ್ಗ ಎಲ್ಲ, ಸಿದ್ಧರ ಬೆಟ್ಟ ನಿಮ್ದು, ಮದ್ಗಿರಿ ನಿಮ್ದು, ಏನ ನಿಮ್ದು, ಏನ ನೀವು? ನಿಮ್ಮೂರ್ನ ಜನಗಳಿಗೆ ಸರ್, ಈಗ ಸ್ವಲ್ಪ ಜನಗಳಿಗೆ ಅವರು ಈಗ ಮೂಡ್ತಾ ಇದೆ ಅಂತ ನನ್ನ ಅನುಭವ. ಈಗ ಯಾವ ಕೊರೋನಾ ಬಂದು ಈಗ ಆಕ್ಸಿಜನ್ ಗಳಿತಾ ಇದಾರೆ, ಈಗ ಸ್ವಲ್ಪ ಜನಗಳಿಗೆ ಪ್ರಜ್ಞೆ ಬಂದಿದೆ ಅನ್ಕೋತೀನಿ. ಇನ್ನೂ ಬಂದಿಲ್ಲ ಅಂದ್ರೆ ತುಂಬಾ ಕಷ್ಟ ಸರ್. ನಿಮ್ಮಂತವ್ರ ಹೇಳಿ, ನಾಲ್ಕು ಜನಕ್ಕೇನೋ ತಲೆ ಏನಾರ ಹೋಗಿ ಅವ್ರಿಗೇನಾರ ಒಂದು ಜ್ಞಾನ ಬಂದ್ರೆ ಬಂದಿದೆ. ಅಹೋರಾತ್ರ ನಿಮ್ಮ ತುಮಕೂರಿನ ಪ್ರಜೆಗಳಲ್ಲಿ ಭಿಕ್ಷೆ ಬೇಡ್ತಾ ಇದನಾ? ಹಸಿರು ಮಾಡ್ರ ತುಮಕೂರ್ನ, ತುಮಕೂರು ಅಷ್ಟು ಕರ್ನಾಟಕದ ಹೆಸರು ತುಮಕೂರು. ಮಾಡ್ರ ಏ ಆ ಮಹಾ ಶತಾಯು ಮಹಾಪುರುಷರ ಹೆಸರಿಗೆ
ಇನ್ನಷ್ಟು ಖುಷಿ ಕೊಡ್ರು, ಆಯ್ತು ಅವ್ರಿಗೆ ಸರ್, ಆಯ್ತು ಸರ್. ಆನಂದ ಕೊಡ್ರು. ಹಾಂ ಸರ್, ಆಯ್ತು ಸರ್, ಆಯ್ತು. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ ಸರ್. ತುಂಬಾ ಏನು ಸಂತೋಷ ಸರ್, ಏನು, ಓಕೆ, ತುಂಬಾ ಸಂತೋಷ ಸರ್. ನಿಮ್ಗೆ ಲೈನ್ ಸಿಕ್ಕಿ ತುಂಬಾ ದಿನ, ನಿಮ್ಮ ಹತ್ರ ಮಾತಾಡಿದ ನಾನು ತುಂಬಾ ದಿನ. ಥ್ಯಾಂಕ್ ಯು ಸರ್.